ಮುಯ್ಯಿಗೆ ಮುಯ್ಯಿ, ಏಟಿಗೆ ಎದುರೇಟು. ಭಾರತ ಚೀನಾ ನಡುವೆ ತಾರಕಕ್ಕೇರಿದ ಪ್ರಾಕ್ಸಿ ವಾರ್. ಪಾಕ್ಗೆ ಫಿಲಿಪೈನ್ಸ್, ನೇಪಾಳಕ್ಕೆ ಬಾಂಗ್ಲಾ, ಹಿಮಾಲಯದ ಆಚೆಗೂ ನಿಗೂಢ ಯುದ್ಧ. ಸ್ನೇಹಿತರೆ, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಹಾಗೂ ಚೈನಾ ಶತಮಾನದ ಈ ಶತ್ರುಗಳ ಕದನ ಈಗ ಮತ್ತೊಂದು ಮಜಲಿಗೆ ಹೋಗ್ತಾ ಇದೆ. ಭಾರತದ ಸುತ್ತುವರೆದು ಭಾರತವನ್ನ ನಿಧಾನಕ್ಕೆ ಕೊರೆದು 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 ಚುಚುರೇ ತಿಂತಾ ಬರಬೇಕು. ಆ ಮೂಲಕ ಭಾರತದ ನೆಮ್ಮದಿಯನ್ನು ಹಾಳು ಮಾಡಬೇಕು, ಭೂಮಿಯನ್ನು ಕೂಡ ಕಬಳಿಸಬೇಕು ಅಂತಿದ್ದ ಚೈನಾ ಈಗ ನೇಪಾಳದೊಂದಿಗೆ ಅತಿದೊಡ್ಡ ಒಪ್ಪಂದ ಮಾಡಿಕೊಂಡಿದೆ. ಅದಕ್ಕೆ ಪ್ರತಿಯಾಗಿ ಭಾರತ ಕೂಡ ಬಿಗ್ ಶಾಕ್ ಕೊಟ್ಟಿದೆ. ಭಾರತ ಚೈನಾ ಗ್ರೇಟ್ ಗೇಮ್ ನಡೀತಾ ಇದೆ. ಬಾಂಗ್ಲಾದಿಂದ ಚೀನಾ ಎದ್ದೋಗುವಂಥ ಬೆಳವಣಿಗೆಯಾಗಿದೆ. ಈಗ ಉಭಯ ದೇಶಗಳ ಛಾಯಾ ಸಮರ, ಪ್ರಾಕ್ಸಿ ವಾರ್ ಹಿಮಾಲಯವನ್ನು ದಾಟಿ ವಿಸ್ತರಿಸ್ಕೊಳ್ತಾ ಇದೆ. ಹಾಗಿದ್ರೆ ಚೀನಾ ಭಾರತ ನಡುವೆ ನಡೀತಾ ಇರೋ ಈ ಹೊಸ ಯುದ್ಧ ಯಾವುದು? ನೇಪಾಳ ಮತ್ತು ಬಾಂಗ್ಲಾದೇಶ ವಿಚಾರದಲ್ಲಿ ಈಗ ಆಗಿರೋದೇನು? ಈ ಎರಡು ದೇಶಗಳ ವಿಚಾರದಲ್ಲಿ ಇಬ್ಬರು ಹೆಣೆದಿರೋ ತಂತ್ರಗಳು ಏನು ಅನ್ನೋದನ್ನು ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಭಾರತದ ವಿರುದ್ಧ ನೇಪಾಳದ ಅಸ್ತ್ರ, ರೈಲು ಒಪ್ಪಂದ ಮಾಡಿಕೊಂಡು ಶಾಕ್ ಕೊಟ್ಟ ಚೈನಾ. ಸ್ನೇಹಿತರೆ, ಚೀನಾದ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂದರೆ ಹವಳದ ಹಾರ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ಲಂಕಾದಲ್ಲಿ ಹಂಬನ್ತೋಟ ಬಂದರು, ಮ್ಯಾನ್ಮಾರ್ನಲ್ಲಿ ಸಿಟ್ವೆ ಬಂದರು, ಬಾಂಗ್ಲಾದಲ್ಲಿ ಚಿತ್ತಗಾಂಗ್ ಬಂದರು. ಇನ್ನು ಅವರ ಸಂಗಾತಿ ಪಾಕಿಸ್ತಾನದಲ್ಲಿ ಗ್ವಾದರ್ ಅನ್ನೋ ಬಂದರನ್ನು ಇಟ್ಕೊಂಡು ಭಾರತದ ಸುತ್ತ ಈ ರೀತಿ ಒಂದೊಂದೇ ಜಾಗದಲ್ಲಿ ಇವರ ಆಧಿಪತ್ಯವನ್ನು ಸ್ಥಾಪಿಸ್ತಾ ಭಾರತವನ್ನು ಸುತ್ತುವರೆದು ಕಟ್ಟಾಕೋ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ಉಳಿದಂತೆ ಮಾಲ್ಡೀವ್ಸ್ ಮೂಲಕ ಆಗಾಗ ಕಾಟ ಕೊಟ್ಟರೆ ನೇಪಾಳವನ್ನು ಬಳಸ್ಕೊಂಡು ಕಿರಿಕಿರಿ ಉಂಟು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಅದರಲ್ಲೂ ಈ ನೇಪಾಳ ಇದೆಯಲ್ಲ, ಭಾರತದ ವಿರುದ್ಧ ಇದನ್ನು ಹೇಗಾದರೂ ಮಾಡಿ ಶತ್ರು ದೇಶದ ರೀತಿಯಲ್ಲಿ ರೆಡಿ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಚೀನಾ ಮಾವೋ ಕಾಲದಿಂದಲೂ ಮಾಡ್ತಾ ಬಂದಿದೆ. ಆದರೆ ನೇಪಾಳದಲ್ಲಿ ರಾಜಾಡಳಿತ ಇರೋ ತನಕ, ಅಂದರೆ 2008 ತನಕ ಅದು ಸಾಧ್ಯ ಆಗಿರಲಿಲ್ಲ. ಆದರೆ 2008 ರಾಜಾಡಳಿತ ಅಂತ್ಯವಾಗಿ ಸೋ ಕಾಲ್ಡ್ ಪ್ರಜಾಪ್ರಭುತ್ವ ಬಂತು. ಚೀನಾ ಅಲ್ಲಿಂದ ತನ್ನ ಆಟ ಶುರು ಮಾಡಿಕೊಂಡಿದೆ. ಅಲ್ಲಿ ಕಮ್ಯುನಿಸ್ಟರಿಗೆ, ನಕ್ಸಲ್ಸ್ಗೆಲ್ಲ ಕುಮ್ಮಕ್ಕೆ ಕೊಟ್ಟು ನಕ್ಸಲ್ಸನ್ನು ತುಂಬ ಚೆನ್ನಾಗಿ ಬೆಳೆಸಿಬಿಟ್ಟಿದೆ. ಅಲ್ಲಿ ಒಬ್ಬ ಮಾಜಿ ನಕ್ಸಲ್ ಈಗ ಪ್ರೈಮ್ ಮಿನಿಸ್ಟ್ರೇ ಆಗಿಬಿಟ್ಟಿದ್ದಾರೆ, ಕೆಪಿ ಶರ್ಮಾ ಒಲಿ. ಇನ್ನೊಬ್ಬ ಪ್ರಮುಖ ನಾಯಕ ಪ್ರಚಂಡ ಕೂಡ ಕಮ್ಯುನಿಸ್ಟೇ. ಆದರೆ ಪ್ರಚಂಡ ಒಂಚೂರು ಭಾರತದೊಂದಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಚೆನ್ನಾಗಿರೋ ಕಮ್ಯುನಿಸ್ಟ್ ಅಷ್ಟೇ. ಅಲ್ಲಿ ಕಮ್ಯುನಿಸ್ಟ್ ಆಧಿಪತ್ಯ ಬಂದಾಗಿನಿಂದ ಚೈನಾದ ಸಂಬಂಧ ಜಾಸ್ತಿ ಆಯಿತು ಅವರಿಗೆ. ಕೆಪಿ ಶರ್ಮಾ ಒಲಿ ಮಾಜಿ ನಕ್ಸಲ್, ಇವರಂತೂ ಪ್ರಧಾನಿ ಆದಾಗಲೆಲ್ಲ ಚೀನಾದ ತೊಡೆನೋ ಹೆಗಲನೋ ಏರಿ ಗಿಳಿ ಥರ ಕೂತ್ಕೊಂಡ್ಬಿಡ್ತಾರೆ. ಪದೇ ಪದೇ ಭಾರತವನ್ನು ತೆಗಳೋದು, ಅಯ್ಯೋ ಭಾರತ ನಮ್ಮ ಸಾರ್ವಭೌಮತ್ವವನ್ನು ಹತ್ತಿಕ್ತಾ ಇದೆ ಅನ್ನೋದು, ನೇಪಾಳ ಸ್ವತಂತ್ರ ದೇಶ ಅಂತ ಮತ್ತೆ ಮತ್ತೆ ನೆನಪು ಮಾಡೋದು, ಹೀಗೆ ಕಾಲು ಕೀರ್ಕೊಂಡು ಜಗಳ ಆಡೋದನ್ನು ಕಲಿಯೋಕೆ ಒಲಿ ಹತ್ರ ಟ್ಯೂಷನ್ ಪಡಿಬೇಕು. ಅಷ್ಟರ ಮಟ್ಟಿಗೆ ಆದ ಅಧಿಕ ಪ್ರಸಂಗಿ. ಕೊನೆಗೆ ಭಾರತದ ಭೂಭಾಗವನ್ನು ತಮ್ಮ ನಕ್ಷೆಗೆ ಸೇರಿಸ್ಕೊಂಡು ಅದನ್ನು ಸಂಸತ್ನಲ್ಲಿ ಮಂಡಿಸಿ ಭಾರತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ನಮ್ಮ ನೆಲವನ್ನು ಅತಿಕ್ರಮಿಸಿಕೊಂಡಿದೆ ಅನ್ನೋ ಅಭಿಪ್ರಾಯವನ್ನು ನೇಪಾಳದ ಜನರಲ್ಲಿ ಮೂಡಿಸೋಕೆ ಅವರು ಕಾರಣರಾದರು. ಭಾರತ ದೊಡ್ಡ ದೇಶ, ಹಾಗಾಗಿ ಈ ಸಣ್ಣ ದೇಶ ಅಯ್ಯೋಯ್ಯೋ ತೊಂದರೆ ಕೊಡ್ತಿದ್ದಾರೆ ಅಂತ ಕೂಗಿದಾಗ ಜಗತ್ತೇ ಒಂದು ರೀತಿ ಭಾರತನೇನು ತಪ್ಪು ಮಾಡಿದೆ ಅನ್ನೋ ಥರದಲ್ಲಿ ಭಾರತವನ್ನು ಆರೋಪಿಸ್ತಾ ಅಂತಲ್ಲಿ ನೋಡ್ತು. ಆದರೆ ಪ್ರಯೋಜನ ಆಗಲಿಲ್ಲ. ಮಾತ್ರ ಮುಂದೆ ನೇಪಾಳದಲ್ಲಿ ಸರ್ಕಾರಗಳು ಬದಲಾದವು. ಭಾರತ ಪರ ಅಂತ ಗುರುತಿಸಿಕೊಂಡಿದ್ದ ಶೇರ್ ಬಹದ್ದೂರ್ ದೇವ್ಬಾ 1 ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಆನಂತರ ನ್ಯೂಟ್ರಲ್ ಅಂತ ಕರೆಸಿಕೊಳ್ಳೋ ಪುಷ್ಪಕಮಲ್ ದಹಲ್ ಅಲಿಯಾಸ್ ಪ್ರಚಂಡ, ಇವರು ಕಮ್ಯುನಿಸ್ಟ್, ಇವರು ಪ್ರಧಾನಿಯಾದರು. ಇವರು ನ್ಯೂಟ್ರಲ್, ಅದರ ಅರ್ಥ ಎರಡೂ ಕಡೆ ಚೆನ್ನಾಗಿರ್ತಾರೆ, ಎಲ್ಲ ಲಾಭ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಅಂತ. ಅಧಿಕಾರ ಸ್ವೀಕರಿಸಿದ ಆರಂಭದಲ್ಲಿ ಅಂದರೆ 2023 ಈತ ಭಾರತಕ್ಕೆ ಬಂದು ಸಂಬಂಧ ವೃದ್ಧಿ ಮಾಡೋ ಬಗ್ಗೆ ಮಾತನಾಡಿದರೆ, ಅಧಿಕಾರ ಹೋಗೋ ಟೈಮ್ನಲ್ಲಿ ಮೊನ್ನೆ ಜುಲೈ 15 ಹೊತ್ತಿಗೆ ಆತ ಕಂಪ್ಲೀಟಾಗಿ ಚೀನಾ ಪರ ವಾಲ್ಕೊಂಡ್ಬಿಟ್ಟಿದ್ರು. ಅದು ಎಷ್ಟರ ಮಟ್ಟಿಗೆ ಅಂದರೆ ಭಾರತದ ಎಲ್ಲ ಹಿತಾಸಕ್ತಿಗಳನ್ನು ಬದಿಗೆ ತಳ್ಳಿ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ಚೀನಾ ಜೊತೆಗಿನ ರೈಲು ಮಾರ್ಗಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಇದೇ ವಿಚಾರ ಈಗ ಭಾರತ ಹಾಗೂ ಚೈನಾ ನಡುವಿನ ನೇಪಾಳ ಪಾಲಿಸಿಯಲ್ಲಿ ಅತಿದೊಡ್ಡ ಫ್ಯಾಕ್ಟರ್ ಅಂತ ಕರೆಸ್ಕೊಳ್ತಾ ಇದೆ. ನೇಪಾಳವನ್ನು ಭಾರತದಿಂದ ಕಂಪ್ಲೀಟ್ ಆಗಿ ದೂರ ತಳ್ಳೋಕೆ ಚೈನಾಗೆ ಇದು ಹೆಲ್ಪ್ ಮಾಡಬಹುದು ಅನ್ನೋ ಅಭಿಪ್ರಾಯಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗಿದ್ರೆ ಒಂದು ರೈಲು ಯೋಜನೆ ಇಷ್ಟೆಲ್ಲ ಮಾಡಿಬಿಡುತ್ತಾ ಅಂತ ನೀವು ತುಂಬ ಥಿಂಕ್ ಮಾಡ್ಬೋದು. ಹೆಂಗಿದು ರೈಲ್ ನೆಟ್ವರ್ಕ್ ಏನು ಭಾಳ ದೊಡ್ಡ ವಿಚಾರನ ಒಂದು ರೈಲ್ ನೆಟ್ವರ್ಕ್ ಅಂತ ನೀವು ಕೇಳ್ಬೋದು. ಅದು ಅರ್ಥ ಆಗಬೇಕು ಅಂದರೆ ನೀವೀಗ ನೇಪಾಳದ ಮ್ಯಾಪನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ನೇಹಿತರೆ, ನೇಪಾಳ ಹಿಮಾಲಯದ ತಪ್ಪಲಲ್ಲಿ ಬರೋ ದೇಶ, ಭಾಗಶಃ ಭಾರತದ ಭಾಗವಾಗಿರೋ ಥರನೇ ಇದು ಕಾಣಿಸುತ್ತೆ. ಈ ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ಇವರು ಮೊದಲ ಬಾರಿ ಅಧ್ಯಕ್ಷರಾದಾಗ ಮ್ಯಾಪ್ ನೋಡೋ ಟೈಮ್ನಲ್ಲಿ ಏಷ್ಯಾ ಭಾಗದ್ದು ಇದು ಯಾವುದು ಅಂತ ಕೇಳಿದ್ರಂತೆ. ಅದು ನೇಪಾಳ ಮತ್ತು ಭೂತಾನ್ ಅಂತ ಹೇಳಿದ್ದಕ್ಕೆ ಅದು ಭಾರತದ ಭಾಗ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರಂತೆ. ಅಷ್ಟರ ಮಟ್ಟಿಗೆ ಇದನ್ನು ಭಾರತದ ಭಾಗ ಅಂತ ಭೌಗೋಳಿಕವಾಗಿ ನೋಡಿದ ತಕ್ಷಣ
ಈ ಭಾಗದ ಅಂದರೆ ಈ ಈ ರೀಜನ್ನ ಪರಿಚಯ ಇಲ್ದಿರೋರು ಹಾಗೆ ಅನ್ಕೊಂಡ್ಬಿಡ್ತಾರೆ. ಅಷ್ಟು ಬೆರೆತು ಹೋಗಿದೆ ಭಾರತದೊಳಗಡೆ, ಲಾಕ್ ಆಗಿ ಹೋಗಿದೆ ಭಾರತದ ಬಾಹುಬಂಧನದಲ್ಲಿ. ಯಾಕಂದರೆ ಕೇವಲ ಜಿಯೋಗ್ರಫಿಕಲಿ ಮಾತ್ರ ಅಲ್ಲ, ಕಲ್ಚರಲ್ಲಿ ಕೂಡ ನಮಗೂ ಅವ್ರಿಗೂ ಅಂಥ ವ್ಯತ್ಯಾಸ ಇಲ್ಲ. ಸೊ ಒಂದು ಬದಿಯಲ್ಲಿ ಹಿಮಾಲಯ, ಮತ್ತೊಂದು ಬದಿಯಲ್ಲಿ ಚೀನಾ, ಮತ್ತೊಂದು ಕಡೆ ಭಾರತವನ್ನು ಗಡಿಯಾಗಿ ಹೊಂದಿರೋ ನೇಪಾಳ, ಸಂಪೂರ್ಣ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಹೀಗಾಗಿ ಇವರ ಸಾಗರ ಆಮದು ರಫ್ತು ವ್ಯಾಪಾರ ಏನಾದರೂ ಇದ್ದರೆ ಅದು ಭಾರತದ ಮೂಲಕವೇ ಆಗಬೇಕು, ಭಾರತದ ಬಂಗಾಳ ಕೊಲ್ಲಿಯಲ್ಲಿರೋ ಬಂದರುಗಳ ಮೂಲಕವೇ ಆಗಬೇಕು. ಆ ಕಡೆ ಚೈನಾಗೆ ಹೋಗೋಣ ಅಂದರೆ ಸರಿಯಾದ ಕನೆಕ್ಟಿವಿಟಿ ಇರಲಿಲ್ಲ, ಹಿಮಾಲಯವನ್ನು ಹತ್ತುಕೊಂಡು ಮತ್ತೆ ಇಳ್ಕೊಂಡು ಹೋಗಬೇಕು. ಸೊ ಇದೇ ಕಾರಣದಿಂದ ಅವರು ಭಾರತದ ಮೇಲೆ ತುಂಬ ಡಿಪೆಂಡ್ ಆಗಿದ್ರು. ಹಾಗಂತ ರಸ್ತೆಗೆ ಮಾತ್ರ ಅಲ್ಲ, ಇಡೀ ದೇಶವೇ ಭಾರತದ ಕಂಟ್ರೋಲ್ನಲ್ಲಿದೆ ಅನ್ನೋದು ವಾಸ್ತವದ ಸಂಗತಿನೇ. ಹೀಗಾಗಿನೇ ನೇಪಾಳ ಕಿರಿಕ್ ಮಾಡಿದಾಗಲೆಲ್ಲ ಭಾರತ ತಲೆ ಮೇಲೆ ಕುಟ್ಟಿ ಕೂರಿಸ್ತಾ ಇದ್ರು ನೇಪಾಳವನ್ನು. ಈ ಮುಂಚೆ KP ಶರ್ಮಾ ಒಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿನ ಭಾರತೀಯ ಮೂಲದ ಮಾದೇಸಿ ಜನಾಂಗದ ವಿರುದ್ಧ ಅವರು ಕ್ರಮ ಕೈಗೊಂಡ ಟೈಮ್ನಲ್ಲಿ ಅಥವಾ ಅವರಿಗೆ ಹಕ್ಕುಗಳನ್ನು ಕೊಡದೇ ಇದ್ದ ಟೈಮ್ನಲ್ಲಿ ಭಾರತ ಇಡೀ ನೇಪಾಳಕ್ಕೆ ಬ್ಲಾಕೇಡ್ ಮಾಡಿತ್ತು, ದಿಗ್ಬಂಧನವನ್ನು ವಿಧಿಸಿತ್ತು, ಉಸಿರು ಕಟ್ಟಿಸಿತ್ತು, ಯಾವುದೇ ಸರಕು ಸಾಮಗ್ರಿ ಹೋಗದಿರೋ ಥರ ಮಾಡಿ ಚೋಕ್ ಮಾಡಿತ್ತು. ಜನ ಅಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇಲ್ಲದೆ ಸೌದಿ ಥರ ಕಾಡಿಗೆ ಹೋಗೋ ರೀತಿ ಮಾಡಿತ್ತು ಭಾರತ. ಸ್ನೇಹಿತರೆ, ಇವತ್ತಿಗೂ ಭಾರತವೇ ನೇಪಾಳಕ್ಕೆ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ದೇಶ. ನೇಪಾಳದ 1/2 ವ್ಯಾಪಾರ ಭಾರತದೊಂದಿಗೆ ನಡೆಯುತ್ತೆ. ನೇಪಾಳದ ಅತಿದೊಡ್ಡ ವಿದೇಶಿ ಹೂಡಿಕೆದಾರ ದೇಶ ಕೂಡ ಭಾರತ. 1/3 ಭಾಗ ನಮ್ಮ ಹೂಡಿಕೆ ಇದೆ ಅಲ್ಲಿ. ಆಲ್ಮೋಸ್ಟ್ 100% ಆಫ್ ಪೆಟ್ರೋಲಿಯಂ ಸಪ್ಲೈಸ್ ನಮ್ಮಿಂದ ಹೋಗುತ್ತೆ. ನೇಪಾಳದ ಜನ ಭಾರತದಲ್ಲಿ ಬಂದು ಉದ್ಯೋಗ ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ವೈವಾಹಿಕ ಸಂಬಂಧ ಇದೆ. ವಿಶೇಷವಾಗಿ ಬಿಹಾರದ ಜನ ಆ ಬಾರ್ಡರ್ ಏರಿಯಾಸಲ್ಲಿ ನೇಪಾಳದೊಂದಿಗೆ ಆಳವಾದ ಕೌಟುಂಬಿಕ ಸಂಬಂಧಗಳನ್ನು ಹೊಂದಿದ್ದಾರೆ. ಭಾರತ ನೇಪಾಳದ ಮೇಲೆ ಇಷ್ಟು ಪ್ರೀತಿ ತೋರಿಸೋಕೆ ಕಾರಣ ಏನು ಅಂದರೆ, ನೇಪಾಳ ನಮ್ಮ ಜೊತೆಗೆ 1850 km ಗಡಿಯನ್ನು ಹೊಂದಿದೆ, ಆಯಕಟ್ಟಿನ ಜಾಗದಲ್ಲಿದೆ. ಸೊ ವಿದೇಶಿ ಶಕ್ತಿಗಳಿಗೆ ಲಾಂಚ್ ಪ್ಯಾಡ್ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಇವತ್ತಿಗೂ ಭಾರತ ಹಾಗೂ ಚೈನಾ ನಡುವೆ ನಾವು ನೇಪಾಳವನ್ನು ಬಫರ್ ಝೋನ್ ಅಂತ ಪರಿಗಣಿಸ್ತೀವಿ. ಆದರೆ ಈ ಬಫರ್ ಝೋನನ್ನು ಸಂಘರ್ಷ ಪೀಡಿತ ಮಾಡೋಕೆ ಚೈನಾ ಪ್ರಯತ್ನ ಮಾಡ್ತಾ ಇದೆ. ಅದರ ದೊಡ್ಡ ಹೆಜ್ಜೆಯಾಗಿ ಒನ್ ರೋಡ್ ಒನ್ ಬೆಲ್ಟ್ ಯೋಜನೆಯಡಿಯಲ್ಲಿ ರೈಲು ಸಂಪರ್ಕ ಹಾಕೋಕ್ಕೂ ಮುಂದಾಗಿದೆ. ಸದ್ಯಕ್ಕೀಗ ನೇಪಾಳ ಒಪ್ಪಿರೋ ಈ ರೈಲು ಮಾರ್ಗ ನೇಪಾಳದ ರಾಜಧಾನಿ ಅಲ್ಲಿನ ಕ್ಯಾಪಿಟಲ್ ಕಾಠ್ಮಂಡುನಿಂದ ಹಿಡಿದು ಟಿಬೆಟ್ನ ಖೇರುಂಗ್ ಪ್ರದೇಶಕ್ಕೆ ಸುಮಾರು 150 km ಸಂಪರ್ಕವನ್ನು ಕಲ್ಪಿಸುತ್ತೆ. ಅಫ್ಕೋರ್ಸ್ ಈ ಖೇರುಂಗ್ ಚೀನಾದ ಮೇನ್ ಲ್ಯಾಂಡ್ನಿಂದ ದೂರ ಇರ್ಬೋದು, ಆದರೆ ನೇಪಾಳಕ್ಕಿದು ಸಂಪರ್ಕ ಗಟ್ಟಿ ಮಾಡುತ್ತೆ. ಜೊತೆಗೆ ಈ ಖೇರುಂಗ್ನಿಂದ ಚೀನಾದ ನಗರಗಳಿಗೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಹೀಗಾಗಿ ಇದು ಸಾಧ್ಯ ಆಗಿಬಿಟ್ರೆ ಒಂದು ವೇಳೆ ನೇಪಾಳಕ್ಕೆ ಭಾರತದ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಇದಾಗಿಬಿಟ್ರೆ ನೇಪಾಳ ಚೀನಾ ತೆಕ್ಕೆಗೆ ಜಾರೋದಲ್ಲದೆ ಭಾರತದ ವಿರುದ್ಧ ಶತ್ರು ದೇಶವಾಗೂ ಕೂಡ ಬಳಕೆಯಾಗ್ಬೋದು. ಭಾರತದ ಮೇಲಿನ ದ್ವೇಷ ಚೀನಾ ಕೈಯಲ್ಲಿ ಎಂಥದ್ದೇ ತ್ಯಾಗ ಮಾಡೋಕ್ಕೂ ರೆಡಿ ಮಾಡುತ್ತೆ ಚೀನಾವನ್ನು. ಅದಕ್ಕೆ ತಕ್ಕಂತೆ ಚೀನಾ ತಾಳಕ್ಕೆ ತಕ್ಕಂತೆ ಕುಣಿಯುವ KP ಶರ್ಮಾ ಒಲಿ ಕೂಡ ಅಲ್ಲಿ PM ಆಗಿಬಿಟ್ಟಿದ್ದಾರೆ. ಹೀಗಾಗಿ ಇದನ್ನು ಭಾರತಕ್ಕೆ ಅಪಾಯಕಾರಿ, ಈ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ ಭಾರತದ ಪಾಲಿಗೆ ವೆರಿ ವೆರಿ ಡೇಂಜರಸ್, ಭಾರತದ ಹಿತಾಸಕ್ತಿಗೆ ವಿರುದ್ಧ ಅಂತ ಪರಿಗಣಿಸಲಾಗ್ತಾ ಇದೆ. ಟಿಬೆಟ್ ನೀತಿಗೂ ಹಿನ್ನಡೆ ಏನೋ, ಈ ರೈಲು ಮಾರ್ಗ ಭಾರತದ ಟಿಬೆಟ್ ನೀತಿಗೂ ಹಿನ್ನಡೆಯನ್ನು ತರುತ್ತೆ. ಯಾಕಂದರೆ ಟಿಬೆಟ್ ಭಾಗದಲ್ಲಿ ಚೀನಾದ ಉಪಸ್ಥಿತಿ ಜಾಸ್ತಿ ಆದರೆ ಭಾರತ ಟಿಬೆಟ್ ವಿಚಾರವನ್ನು ಇಟ್ಕೊಂಡು ಚೀನಾ ವಿರುದ್ಧ ತಂತ್ರ ಹೆಣೆಯೋಕೆ ಕಷ್ಟ ಆಗುತ್ತೆ. ಜೊತೆಗೆ ನೇಪಾಳದಲ್ಲಿ ಏರ್ಪೋರ್ಟ್ಗಳನ್ನು ಕಟ್ಟೋ ಕೆಲಸದಲ್ಲಿ ಚೀನಾ ಮುಂದಾಗಿತ್ತು, ಆದರೆ ನೇಪಾಳದಲ್ಲಿ ಅದು ವರ್ಕ್ ಆಗಿರಲಿಲ್ಲ. ಯಾಕಂದರೆ ನೇಪಾಳದ ವಾಯು ಪ್ರದೇಶ ಅಷ್ಟೇನು ಸೇಫ್ ಅಲ್ಲ, ಮೇಲಾಗಿ ಮೂಲ ಸೌಕರ್ಯ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಆದರೆ ಈ ರೈಲು ಮಾರ್ಗ ಸುಲಭ, ಎಫೆಕ್ಟಿವ್ ಹಾಗೂ ಜನಸ್ನೇಹಿ ಕೂಡ ಆಗಿರೋದ್ರಿಂದ ಇದು ಕ್ರೂಷಿಯಲ್ ಅಂತ ಕರೆಸ್ಕೊಳ್ತಾ ಇದೆ. ನೇಪಾಳಕ್ಕೆ ಬೇಕಾದಂಥ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಇನ್ನಷ್ಟು ಚೀಪಾಗಿ ರೈಲಲ್ಲಿ ತುಂಬಿ 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 ಚೈನಾ ಬೀಜಿಂಗ್ ಕಳಿಸ್ಕೊಡೋಕೆ ಶುರು ಮಾಡಿಬಿಟ್ರೆ ಚೀನಾದ ಭಾರತದ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆದರೆ ಪೂರ್ತಿಯಾಗಿ ಈ ಹಿಮಾಲಯನ್ ಕಂಟ್ರಿ ಚೀನಾ ತೆಕ್ಕೆಗೆ ಜಾರೋ ಅಪಾಯ ಇರುತ್ತೆ. ಬಾಂಗ್ಲಾದಲ್ಲಿ ಚೈನಾಗೆ ಟಕ್ಕರ್. ಹೀಗೆ ಒಂದು ಕಡೆ ಚೀನಾ ಭಾರತದ ವಿರುದ್ಧ ನೇಪಾಳಿ ಅಸ್ತ್ರ ಬಿಡ್ತಾ ಇದ್ರೆ, ಇತ್ತ ಬಾಂಗ್ಲಾ ವಿಚಾರದಲ್ಲಿ ಭಾರತ ಚೀನಾಗೆ ಬಿಗ್ ಶಾಕ್ ಕೊಟ್ಟಿದೆ. ಯಾಕಂದರೆ ಚೀನಾ ಹಾಗೂ ಬಾಂಗ್ಲಾ ಸಂಬಂಧ ಈಗ ದಿಢೀರಂತ ಹಳಸಿ ಹೋಗಿದೆ. ಅದನ್ನು ತನ್ನ ಅನುಕೂಲಕ್ಕೆ ಭಾರತ ಈಗ ಅಸ್ತ್ರವನ್ನಾಗಿ ಬಳಸ್ತಾ ಇದೆ. ಇವತ್ತು ಚಿಕ್ಕ ಬಾಂಗ್ಲಾದಲ್ಲಿ 700+ ಚೈನೀಸ್ ಫಂಡೆಡ್ ಕಂಪನೀಸ್ ಇವೆ. ಕೇವಲ 5 ವರ್ಷದಲ್ಲಿ ಅಂದರೆ 2017-2022 ನಡುವೆ ಚೀನಾದ ರಫ್ತು ಬಾಂಗ್ಲಾಗೆ $857 million $15 billion ಏರಿಕೆಯಾಗಿದೆ. ಕಳೆದ 13 ವರ್ಷಗಳಿಂದ ಭಾರತವನ್ನು ಮೀರಿ ಚೀನಾ ಬಾಂಗ್ಲಾದ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ದೇಶವಾಗಿದೆ. ಚೀನಾದ ಅಗ್ರೆಷನ್ ಬಾಂಗ್ಲಾದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಕಳೆದ 1 ವರ್ಷದಲ್ಲೇ ಅದು ಕೇವಲ ಬಾಂಗ್ಲಾದೇಶ ಒಂದಕ್ಕೆ $30 billion ಇನ್ವೆಸ್ಟ್ ಮಾಡಿದೆ. $30 billion ಇಂಧನ, ಮೂಲ ಸೌಕರ್ಯ ಸೇರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಚೈನಾ ಬಾಂಗ್ಲಾವನ್ನು ನಿಧಾನಕ್ಕೆ ಆವರಿಸಿಕೊಳ್ತಾ ಇದೆ.
ಅಲ್ಲಿನ ಅತಿದೊಡ್ಡ ಬಂದರು ಚಿತ್ತಗಾಂಗ್ ಕೂಡ ಚೀನಾ ಕಂಟ್ರೋಲ್ನಲ್ಲಿದೆ. ಒಂದರ್ಥದಲ್ಲಿ ಬಾಂಗ್ಲಾದಲ್ಲಿ ಚೀನಾ ಆಲ್ರೆಡಿ ಭದ್ರವಾಗಿ ನಿಂತ್ಕೊಂಡಿದೆ. ಹೀಗಾಗಿನೇ ಶೇಖ್ ಹಸೀನಾ ಚೈನಾವನ್ನು ಕೂಡ ಬಿಟ್ಕೊಟ್ಟಿರಲಿಲ್ಲ. ಅದೆಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮೊದಲು ಭಾರತಕ್ಕೆ ಬಂದರು ಶೇಖ್ ಹಸೀನಾ, ಅದಾದಮೇಲೆ ಜಿನ್ಪಿಂಗ್ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂತ ಚೀನಾಗೆ ಹೋಗಿ ಬಂದಿದ್ರು. ಆದರೆ ಆ ಭೇಟಿ ಕಂಪ್ಲೀಟ್ ಫ್ಲಾಪ್ ಆಗಿದೆ. ಬಿಲಿಯನ್ ಗಟ್ಟಲೆ ಸಾಲ ಮತ್ತು ಸಹಾಯ ಕೇಳಿದ್ದ ಹಸೀನಾಗೆ ಚೀನಾ ಬಿಡಿಗಾಸನ್ನು ತೋರಿಸಿದೆ. ಹಸೀನಾ ಸಿಟ್ಟು ಮಾಡಿಕೊಂಡು ಪ್ರವಾಸದ ಅವಧಿಯನ್ನು ಒಂದಿನ ಕಟ್ ಮಾಡಿಕೊಂಡು ಶಾರ್ಟ್ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಅಲ್ಲದೆ ತೀಸ್ತಾ ನದಿ ಪ್ರಾಜೆಕ್ಟ್ನಲ್ಲಿ ಚೈನಾ ಇಂಟ್ರೆಸ್ಟ್ ತೋರಿಸಿತ್ತು, ಆದರೆ ನಮಗೆ ಭಾರತವೇ ಮುಖ್ಯ ಅನ್ನೋ ಹೇಳಿಕೆಯನ್ನು ಅವರೇ ಕೊಟ್ಟಿದ್ದಾರೆ. ಆ ರೀತಿ ಹೇಳಿ ಒಂದು ದೇಶವನ್ನು ಇನ್ನೊಂದು ದೇಶಕ್ಕೆ ಹೋಲಿಕೆ ಮಾಡಿ ಚೀನಾವನ್ನು ತೆಗಳಿದ್ದಾರೆ. ಭಾರತ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಇದು ಡೆಫಿನೆಟ್ಲಿ ಹಸೀನಾ ಮತ್ತು ಚೀನಾ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಇಬ್ಬರ ಸಂಬಂಧ ಕೊಲ್ಯಾಪ್ಸ್ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಭಾರತದೊಂದಿಗೆ ಬಾಂಗ್ಲಾ ಸಂಬಂಧ ಇನ್ನಷ್ಟು ಚೆನ್ನಾಗುತ್ತೆ ಅನ್ನೋದಂತೂ ಸ್ಪಷ್ಟ. ಸೊ ಭಾರತದ ಅದೃಷ್ಟಕ್ಕೆ ಒಂದು ವೇಳೆ ಇದು ಹೀಗೆ ಕಂಟಿನ್ಯೂ ಆದರೆ ಬಾಂಗ್ಲಾ ಅನ್ನೋ ಭಾರತದ ಪಕ್ಕದ ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಚೈನಾ ದುರ್ಬಲವಾಗ್ತಾ ಬರುತ್ತೆ. ಹಾಗಂತ ನೇಪಾಳ ಮತ್ತು ಬಾಂಗ್ಲಾಗೆ ಸೀಮಿತವಾಗಿಲ್ಲ, ಪ್ರಾಕ್ಸಿ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಪಾಕಿಸ್ತಾನ ವಿಚಾರದಲ್ಲಿ ಚೈನಾ ಅಗ್ರೆಸಿವ್ ಆಗಿ ಭಾರತದ ವಿರುದ್ಧ ಪಾಕಿಸ್ತಾನ ಸೇನೆಗೆ ಮತ್ತು ಅಲ್ಲಿನ ಉಗ್ರರಿಗೆ ಶಸ್ತ್ರಾಸ್ತ್ರ ಹಾಗೂ ಇಕ್ವಿಪ್ಮೆಂಟ್ಗಳನ್ನು ಸರಬರಾಜು ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಭಾರತ ಫಿಲಿಪೈನ್ಸ್ ವಿಚಾರದಲ್ಲಿ ಅಲರ್ಟ್ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಸೇರಿದ ಹಾಗೆ ಅನೇಕ ಆಯುಧಗಳನ್ನು ಭಾರತ ಫಿಲಿಪೈನ್ಸ್ಗೆ ಕೊಡ್ತಾ ಇದೆ. ಫಿಲಿಪೈನ್ಸ್ ಮತ್ತು ಚೀನಾಗೆ ಆಗಬರಲ್ಲ. ಈಗ ಅದನ್ನು ಇನ್ನಷ್ಟು ಜಾಸ್ತಿ ಮಾಡೋ ಬಗ್ಗೆ ಕೆಲ ದಿನಗಳ ಹಿಂದೆ ಫಿಲಿಪೈನ್ಸ್ ರಾಯಭಾರಿ ಜೋಸೆಲ್ ಫ್ರಾನ್ಸಿಸ್ಕೋ ಇಗ್ನಾಸಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಬಂಧವನ್ನು ಇನ್ನು ಜಾಸ್ತಿ ಮಾಡ್ತೀವಿ, ಡಿಫೆನ್ಸ್ ವ್ಯಾಪಾರವನ್ನು ಕೂಡ ಇನ್ನು ಜಾಸ್ತಿ ಮಾಡ್ತೀವಿ ಅಂತ. ಅದು ಸೈನಿಕರ ತರಬೇತಿಯಿಂದ ಹಿಡಿದು ಸೇನಾಭ್ಯಾಸದ ತನಕ ಭಾರತದೊಂದಿಗೆ ಗಟ್ಟಿ ಸಂಬಂಧ ಹೊಂದ್ತೀವಿ ಅಂತ ಫಿಲಿಪೈನ್ಸ್ನ ರಾಯಭಾರಿ ಹೇಳಿದ್ದಾರೆ. ಅಂದರೆ ಇನ್ಮೇಲೆ ಚೈನಾ ವಿರುದ್ಧ ಫಿಲಿಪೈನ್ಸ್ ಭಾರತ ಮತ್ತಷ್ಟು ಒಟ್ಟಾಗ್ತೀವಿ ಅನ್ನೋ ಸಂದೇಶವನ್ನು ಎರಡು ದೇಶಗಳು ಕೊಡ್ತಾ ಇವೆ. ಆತ ಲಂಕಾ ಹಿಡ್ಕೊಂಡು ಚೀನಾ ಭಾರತದ ವಿರುದ್ಧ ಕಿರಿಕಿರಿ ಮಾಡೋಕೆ ಶುರು ಮಾಡಿದ ಬೆನ್ನಲ್ಲೇ ಆತ ಚೀನಾ ಪಕ್ಕದ ಮಂಗೋಲಿಯಾದೊಂದಿಗೆ ಭಾರತ ಸಂಬಂಧವನ್ನು ಚೆನ್ನಾಗಿ ಮಾಡಿಕೊಳ್ತಾ ಇದೆ. ಕಳೆದ ವಾರ ಎರಡು ದೇಶಗಳು ಸಮರಾಭ್ಯಾಸ ಕೂಡ ಮಾಡಿದ್ದು, ಹಲವು ರಕ್ಷಣಾ ಸಭೆಗಳನ್ನು ಕೂಡ ನಡೆಸಲಾಗಿದೆ. ಏನು ಟಿಬೆಟ್ ತೈವಾನ್ ವಿಚಾರದಲ್ಲೂ ಕೂಡ ಭಾರತ ಅಗ್ರೆಸಿವ್ ಆಗಿದೆ. ಟಿಬೆಟ್ ಅನ್ನು ಇಟ್ಕೊಂಡು ಭಾರತ ಚೀನಾವನ್ನು ಹೆದರಿಸೋಕೆ ಶುರು ಮಾಡಿದೆ. ಹಾಗೆ ಭಾರತ ಮತ್ತು ತೈವಾನ್ ಸಂಬಂಧ ಕೂಡ ಡೀಪ್ ಆಗ್ತಾ ಇದೆ. ಮೋದಿಗೆ ಅಂದರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ತೈವಾನ್ ವಿಶ್ ಮಾಡಿದ್ರೆ ಅದಕ್ಕೆ ಇವರು ಥ್ಯಾಂಕ್ಸ್ ಹೇಳಿ ಚೀನಾ ಕಣ್ಣಿಗೆ ಮೆಣಸಿನಕಾಯಿ ಇಟ್ಟಿದ್ರು. ಥ್ಯಾಂಕ್ಸ್ ಹೇಳುವಾಗ ಇನ್ನಷ್ಟು ಚೆನ್ನಾಗಿರೋಣ ನಾವು ಇನ್ಮೇಲೆ ಅನ್ನೋ ರೀತಿಯಲ್ಲೂ ಕೂಡ ಪಿಎಂ ಮೋದಿ ಹೇಳಿದರು. ಹೀಗಾಗಿ ಇಷ್ಟು ದಿನ ನಿಧಾನಕ್ಕೆ ನಡೀತಾ ಇದ್ದ ಇವರ ಪ್ರಾಕ್ಸಿ ವಾರ್ ಈಗ ಇನ್ನೊಂದು ಮಜಲಿಗೆ ತಲುಪಿ ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ಈ ದೈತ್ಯರ ಕದನ ಇನ್ಯಾವ ಮಟ್ಟಕ್ಕೆ ಹೋಗುತ್ತೋ, ಅದು ಯಾವ ಪರಿಣಾಮಗಳನ್ನು ಉಂಟು ಮಾಡುತ್ತೋ ಅನ್ನೋ ಕುತೂಹಲ ಇಡೀ ಜಗತ್ತಿಗೀಗಿದೆ. ಎಲ್ಲರೂ ಕೂಡ ಏಷ್ಯಾದ ಈ ಭಾಗದ ಕಡೆಗೆ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.